ಮಾತು ಮುಗಿಸಕ್ ಮುಂಚೆ ಒಂದು ಘಟನೆ ಹೇಳ್ತೀನಿ. ಏನಂದ್ರೆ ನಮ್ಮ ಎಲ್ಲಾ ಚಿತ್ರಗಳನ್ನು ನಾವು ಮಾತುಗಳನ್ನ ಚೇಷ್ಟೆ ಚೇಷ್ಟೆ ಅಂತಾನೆ ಹೇಳ್ಕೊಂಡ್ ಬರ್ತೀವಿ. ಕೆಲವರು ಡಬಲ್ ಮೀನಿಂಗ್ ಡಬಲ್ ಮೀನಿಂಗ್ ಅಂತಾರೆ. ನನ್ನ ಕಳೆದ ಚಿತ್ರ ಆಗ್ಲಿ ಅಥವಾ ನೀರ್ದೋಸೆ ಆಗ್ಲಿ ಮತ್ತೆ ಈ ಚಿತ್ರ ಆಗ್ಲಿ, ಏ ಅಶ್ಲೀಲಪ್ಪ ಅಶ್ಲೀಲಪ್ಪ ಅಂತ ಅಂದ್ಬಿಟ್ರು. ಎಲ್ಲ ನಾನೇನು ಮಾತಾಡಕ್ ಹೋಗ್ಲಿಲ್ಲ, ಸುಮ್ನೆ ಇದ್ದೆ. ಬಟ್ ಮೊನ್ನೆ ಓಟಿಟಿಯಿಂದ ನಮ್ದೊಂದು ಸಿನಿಮಾ ರಿಲೀಸ್ ಆಗಿದೆ, ಪೆಟ್ರೋಮ್ಯಾಕ್ಸ್ ಇದೆ. ಆ ಚಿತ್ರ ನಾನೇನಕ್ಕೋ ನಮ್ಮ ಸ್ನೇಹಿತರು ಮನೆಗೆ ಹೋಗ್ತೀನಿ, ಯಾರು ಅಶ್ಲೀಲ ಅಂತ ಹೇಳಿದ್ರು, ಅವರು ತಂದೆ ತಾಯಿ ಮಗ ಸೊಸೆ ಮಕ್ಕಳು ಜೊತೆ ಎಲ್ಲ ಕುತ್ಕೊಂಡು ನೋಡಿ ಎಂಜಾಯ್ ಮಾಡ್ತಾ ಇದಾರೆ. ನನಗೆ ಒಂದ್ ಅರ್ಥ ಆಗ್ಲಿಲ್ಲ ಏನಂತಂದ್ರೆ, ಸಿನಿಮಾ ಥಿಯೇಟರ್ ಬಂದು ನೋಡಿದ್ರೆ ಅಶ್ಲೀಲ, ಅದೇ ಮನೇಲಿ ಕುತ್ಕೊಂಡು ಎಲ್ಲರೂ ಕುಟುಂಬ ಸಮೇತ ನೋಡ್ಬೋದ ಅದೇ ಕಂಟೆಂಟ್ ನ ಅಂತ. ಇದು ವಿತಂಡವಾದ ವಾಸ್ತವತೆ ಇದೆ ಹೇಳಿದ್ದು. ಅಂದ್ರೆ ನಮ್ಮ ಮನಸ್ಥಿತಿಯನ್ನ ಪರಿಶುದ್ಧವಾಗಿಟ್ಕೊಂಡು ಶುದ್ಧವಾಗಿಟ್ಕೊಂಡು ಆಹ್ವಾನ ಮಾಡಿದ್ರೆ ಎಂತ ಕಥೆಗಳನ್ನ ಬೇಕಾದ್ರೂ ಎಂತ ವಿಷಯಗಳನ್ನ ಬೇಕಾದ್ರೂ ನಾವು ಸ್ವಾಗತ ಮಾಡಬಹುದು ಅಂತ. ಇರ್ಲಿ, ಇಷ್ಟೇ ವಿಚಾರ. ಆಮೇಲೆ ಇನ್ನೊಂದು ತೋತಾಪುರಿ ಬಗ್ಗೆ ಇನ್ನೊಂದು ಹೇಳಬೇಕು ಅಂತಂದ್ರೆ, ನಿಜವಾಗ್ಲೂ ಇದು ಮನ ಮೆಚ್ಚಿದ ಮಹಿಳೆಯರ ಚಿತ್ರ ಆಗಿದೆ. ಕುಟುಂಬ ಸಮೇತ ಎಲ್ಲರೂ ಬರ್ತಾ ಇದಾರೆ, ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಬಂದು ಎಷ್ಟು ಜನ ಎಷ್ಟು ಫ್ಯಾಮಿಲಿ ನೋಡಿದ್ದಾರೆ ಅಂತಂದ್ರೆ, ಇದು ನಾನು ಯಾವ್ದು ಸುಳ್ಳು ಹೇಳ್ತಾ ಇಲ್ಲ, ಆದ್ರೂ ಅವ್ರ ರಿವ್ಯೂಸ್ ನೆಲ್ಲ ಬೈಟ್ ಗಳೆಲ್ಲ ಶೂಟ್ ಮಾಡಿದೀವಿ ನಾವು ಥಿಯೇಟರ್ ಗಳಿಗೆ ಹೋಗಿ. ಎಷ್ಟು ಜನ ಹೆಂಗಸರುಗಳು ಎಷ್ಟು ಜನ ಕುಟುಂಬ ಸಮೇತ ಬಂದು ನೋಡಿ ಆಶೀರ್ವಾದ ಮಾಡ್ತಿದ್ರಂತೆ, ತುಂಬಾನೇ ಖುಷಿ ಆಯ್ತು. ನಾನೆಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ಚೇಷ್ಟೆ ಇರಬೇಕು. ಚೇಷ್ಟೆ ಇಲ್ಲದ ಬದುಕು ಒಂದು ಬದುಕೆ ಇರ್ಲಿ. ಚೇಷ್ಟೆನೂ ಇರುತ್ತೆ, ಒಂದು ಗಟ್ಟಿಯಾದ ವಿಚಾರವೂ ಇದೆ, ಗಾಢವಾದ ಒಂದು ಸಂದೇಶ ಇದೆ. ಹಂಗಂದ್ಬಿಟ್ಟು ನಾವು ಸತ್ಸಂಗ ಮಾಡ್ತಾ ಇಲ್ಲ ಅಥವಾ ನಾವು ಮಾಡಿದ್ದೇ ಪರಿಹಾರ ಅಂತ ಹೇಳ್ತಾ ಇಲ್ಲ. ಒಂದಷ್ಟು ನಮಗೆ ಬಂಧನ ಅಂತ ಅನ್ಸಿದ್ದ ವಿಚಾರಗಳನ್ನ ನಾವು ನಮ್ಮ ತಂಡ ನಾವು ಸಿನಿಮಾದಲ್ಲಿ ಹೇಳ್ಕೊಂಡು ನಾವು ಬಿಡುಗಡೆಗೆ ತಗೊಂಡಿದ್ದೀವಿ. ಅಂತ ಒಂದು ಬಿಡುಗಡೆ ನಿಮಗೂ ಆಗ್ಲಿ. ಒಂದಷ್ಟು ಬಂಧನದಲ್ಲಿದ್ದೀವಿ, ನೀವಾಗ್ಲಿ ನಾವಾಗ್ಲಿ, ಅದು ಬಿಡುಗಡೆ ಆಗ್ಬೇಕು, ಅಷ್ಟೇ ನಮ್ಮ ಇರಾದೆ. ಅಥವಾ ಇನ್ನೊಂದೇನೋ ಸಿನಿಮಾ ಮಾಡ್ಕೊಂಡು ಏನೋ ಮಾತುಗಳು ಬರದೆ ಜಗ್ಗೇಶ್ ಸರ್ ಹೇಳ್ದಂಗೆ ಫೈಟು ಹಾಡು ಹೇಳ್ಕೊಂಡು ಮಾಡೋದು, ನನಗೆ 2 ತಿಂಗಳು ಸಾಕು ಪಿಕ್ಚರ್ ಮಾಡೋದಕ್ಕೆ, ಡಮ್ ಡಮ್ ಅಂತ ಮಾಡ್ತೀನಿ, ಪ್ರೊಡ್ಯೂಸರ್ಗೆ ಕೊಡಿ ಸರ್ ಕಾಸು ಇಟ್ಕೊಳ್ತೀನಿ, ಆರಾಮಾಗಿ ನಿಂಪಾಣಿ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಆದ್ರೆ ಎಲ್ರು ಹೇಳ್ತಾರಲ್ಲ, ಈ ಸಿನಿಮಾದಿಂದ ಏನು ಸಂದೇಶ ಅಂದ್ಬಿಟ್ಟು ಅಂತ. ನಾವು ಸಂದೇಶ ಹೇಳಕ್ ಹೋಗಿಲ್ಲ, ಬಟ್ ಇರುತ್ತೆ, ಬಟ್ ನಾವು ಹೇಳಿದೀವಿ ಅಂತ ಎಲ್ಲೂ ಹೇಳಲ್ಲ. ಅದನ್ನ ನೀವು ಗ್ರಹಿಸ್ಕೊಳ್ಳಿ, ನೀವು ಸ್ವಾಗತ ಮಾಡಿ. ಅಷ್ಟೇ ನಾ ಕೇಳ್ಕೊಳ್ಳೋದು, ಎಲ್ಲರಲ್ಲೂ ನಾ ಕೇಳ್ಕೊಳ್ಳೋದು ಏನು ಅಂತಂದ್ರೆ, ಈ ಕೆಲವು ವಿಚಾರಗಳನ್ನ ಕೆಲವ್ರ ಮಾತುಗಳನ್ನ ದಯವಿಟ್ಟು ಕಿವಿಗೆ ಹಾಕೊಳ್ಬೇಡಿ. ನೀವು ಮನಸ್ಸಿಟ್ಟು ಬಂದು ಸಿನಿಮಾ ನೋಡಿ, ನಿಮ್ಗೊಂದು ಅನುಭವ ಆಗುತ್ತೆ. ಇದು ಮಹಿಳೆಯರಿಗೂ ಕೋರಿಕೆ, ಕುಟುಂಬದವ್ರ ಕೋರಿಕೆ, ಎಲ್ರಿಗೂ ಕೋರಿಕೆ. ಇಷ್ಟೇ ವಿಚಾರ. ಜೊತೆಗೆ ನಮ್ಮ ಇನ್ನು ಸ್ವಲ್ಪ ಕಾಲ ಮತ್ತೊಂದು ಪತ್ರಿಕಾಗೋಷ್ಠಿ ಮಾಡ್ತೀವಿ, ಅದು ಕೂಡ ವಿಜಯದ ಸಂಕೇತನೆ ಆಗಿರುತ್ತೆ, ಜೊತೆಗೆ ವಿಜಯದ ಪತ್ರಿಕಾಗೋಷ್ಠಿ ಆಗಿರುತ್ತೆ. ಆ ಗೋಷ್ಠಿನಲ್ಲಿ ನಮ್ಮ ಇಡೀ ತೋತಾಪುರಿ ತಂಡದ ಎಲ್ಲಾ ಕಲಾವಿದರು, ಎಲ್ಲಾ ತಂತ್ರಜ್ಞರು ಹೇಗೆ ಮನಸ್ಸು ಮತ್ತೆ ಹೆಗಲನ್ನ ಕೊಟ್ಟಿದ್ದಾರೋ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮನಸ್ಸು ಬಿಚ್ಚಿ ಮಾತಾಡ್ತೀನಿ. ಹೇಮಾದತ್ತ ಅವರು ನನ್ನ ಆತ್ಮೀಯ ಜೀವ ಮತ್ತೆ ಗೆಳತಿ, ತುಂಬಾ ಚೆನ್ನಾಗಿ ಅಭಿನಯಿಸಿದರೆ, ಜೀವಿಸಿದರೆ. ನಾನು ಅವ್ರಿಗೆ ಹೇಳಿದ್ದೆ, ಈ ಸಿನಿಮಾ ಬಿಡುಗಡೆ ಆದ್ಮೇಲೆ ನೀವು ಮಾತಾಡ್ಬೇಡಿ ತಾಯಿ, ಎಲ್ರು ನಿಮ್ ಬಗ್ಗೆ ಮಾತಾಡ್ತಾರೆ ಅಂತ. ಅದು ಇವತ್ತಾಗಿದೆ. ನಮ್ಮ ಸುರೇಶ್ ಸರ್ ನಿರ್ಮಾಪಕರು, ಸುಮ್ನೆ ಡವ್ ಮಾಡಬಾರ್ದು ಅನ್ನದಾತರು ಇದು ಅಲ್ಲ ಅಂತಲ್ಲ, ನಿಜವಾಗ್ಲು ಅವರು ನಮ್ಗೆ ಅನ್ನದಾತರು, ಜೊತೆಗೆ ಅಷ್ಟೇ ಎಣ್ಣೆದಾತರು ಕೂಡ. ನಿಜವಾಗ್ಲು ಅವರು ಈ ಕತೆಗೆ ಅವರು ಬರೀ ಬಂಡವಾಳ ಅಷ್ಟೇ ಹಾಕಿಲ್ಲ, ಮನಸ್ಸನ್ನ ಹಾಕಿದ್ದಾರೆ, ಸಿನಿಮಾನ ಪ್ರೀತಿ ಮಾಡಿದ್ದಾರೆ. ನನ್ ಜೊತೆ ಹೆಗಲು ಕೊಟ್ಟು ನಿಂತಿದ್ದಾರೆ, ಈ ಸಿನಿಮಾ ಬೇರೆ ತರ ಆಗುತ್ತೆ, ಮಾಡೋಣ ಸರ್ ಅಂತೇಳಿ. ನಾ ಕೇಳಿದ್ದು ಯಾವ್ದನ್ನು ಇದ್ ಮಾಡಿಲ್ಲ, ಒಂದಷ್ಟು ವಿಚಾರವಾಗಿ ತಡ ಆಗಿದೆ, ಆದ್ರೂ ಕೂಡ ಒಂದು ಚೂರು ಎದೆಗುಂದದೆ, ಆಮೇಲೆ ಬೇಸರ ಮಾಡ್ಕೊಳ್ಳದೆ ನನ್ನನ್ನ ನಂಬಿ ನನ್ನ ಕೈ ಹಿಡಿದು ಈ ಸಿನಿಮಾ ಮಾಡಿದ್ದಾರೆ. ತಾಯಿ ಚಾಮುಂಡೇಶ್ವರಿ ತಾಯಿಯು ಆಶೀರ್ವಾದ ಮಾಡಿದ್ದಾರೆ, ಸಿನಿಮಾ ಗೆದ್ದಿದೆ. ಖಂಡಿತವಾಗ್ಲು ಅವರು ಅವ್ರ ಕುಟುಂಬ ಸದಾಕಾಲ ಚೆನ್ನಾಗಿರ್ಬೇಕು. ಮತ್ತಷ್ಟು ನಿರ್ದೇಶಕರಿಗೆ ಕೆಲಸಗಾರರಿಗೆ ಕೆಲಸ ಕೊಡ್ಲಿ. ಕಡೆಯದಾಗಿ ಜಗ್ಗೇಶ್ ಸರ್ ಹೇಳ್ಬೇಕು ಅಂದ್ರೆ, ನನ್ನ ಅವರ ಪ್ರಯಾಣ ಒಡನಾಟ ನೀರ್ದೋಸೆಯಿಂದ ಸೂರ್ಯ, ನಮ್ಮ ನಿರ್ಮಾಪಕರು ಹೆಂಗೆ ಹೇಳಿದ್ರು ಅವರು ರಾಯರು ಅಂತ, ಅದೇ ತರ ನನಗೂ ಕೂಡ ಅವರು ಅಣ್ಣನಾಗಿದ್ದಾರೆ, ರಾಯರಾಗಿದ್ದಾರೆ. ಕೆಲವು ಸತಿ ಕೋಪ ಮಾಡ್ಕೊಳ್ತಾರೆ, ಸಹಜ ಅದು. ಕೋಪ ಮಾಡ್ಕೊಂಡ್ರೆ ಅಲ್ಲಿ ನಿಜವಾಗ್ಲು ಪ್ರೀತಿ ಪ್ರೇಮ ಎಲ್ಲ ಇರೋದು. ನನ್ನನ್ನ ಕೈ ಹಿಡಿದು ಬೆಂಬಲಿಸಿ, ನಾನು ಚಿಕ್ಕ ನಿರ್ದೇಶಕ ಆಗಿದ್ರು, ಎರಡು ಸಿನಿಮಾ ಮಾಡಿದ್ರು ಕೂಡ ಇವತ್ತು ನನಗೆ ನಿರ್ದೇಶಕನಿಗೆ ಕೊಡಬೇಕಾದಂತ ಗೌರವವನ್ನ ಮನಸ್ಫೂರ್ತಿಯಾಗಿ ತುಂಬುರುದಿಯಿಂದ ಕೊಟ್ಟಿದ್ದಾರೆ. ಅವ್ರ ಮನೆಯಲ್ಲಿ ಅವ್ರ ಮನಸ್ಸಲ್ಲಿ ಎರಡು ಕಡೆನೂ ಸ್ಥಾನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.